ಇನ್ನ ರಾಜ್ಯದಲ್ಲಿ ಮೂರನೇ ಸಿಎಂ ಸೀಟು ಹತ್ತುವಂತ ಕಾಲ ಸಮೀಪಿಸಿದೆ. ಟ್ವೀಟ್ ಮೂಲಕ ಕರ್ನಾಟಕ ಕಾಂಗ್ರೆಸ್ ವ್ಯಂಗ್ಯವನ್ನ ಆಡಿರುವಂತದ್ದು. ಅಮಿತ್ ಶಾ ಬಂದು ಹೋದ ನಂತರ ಬದಲಾವಣೆಯ ಮುನ್ಸೂಚನೆ ಸಿಕ್ಕಂತಾಗಿದೆ. ರಾಜ್ಯದಲ್ಲಿ ಬಿಜೆಪಿಯ ಮೂರನೇ ಸಿಎಂ, ರಾಜ್ಯದಲ್ಲಿ ಆಲ್ರೆಡಿ ಈ ಒಂದು 2018 ರ ನಂತರದ ವಿಧಾನಸಭೆ ಎಲೆಕ್ಷನ್ ಲೆಕ್ಕ ಹಾಕೊಂಡ್ರೆ ಮೂರು ಜನ ಸಿಎಂ ಆಗೋದ್ರು, ಆದ್ರೆ ಬಿಜೆಪಿಯ ಮೂರನೇ ಸಿಎಂ ಬರುವಂತ ಕಾಲ ಸನ್ನಿಹಿತವಾಗಿದೆ ಅಂತ ಕಾಂಗ್ರೆಸ್ ನವರು ಟ್ವೀಟ್ ಮಾಡಿದ್ದಾರೆ. ಬಿಜೆಪಿಯಲ್ಲಿ ಮೋಡ ಕವಿದ ವಾತಾವರಣ ಸೃಷ್ಟಿಯಾಗಿದೆ. 40% ಸರ್ಕಾರದಲ್ಲಿ ಮೂರನೇ ಸಿಎಂ ಕಾಲ ಸನ್ನಿಹಿತವಾಗಿದೆ. ಸಿಎಂ ಗೊಂಬೆಯಾಟ ಮುಗಿಯುವಂತ ಹಂತಕ್ಕೆ ಬಂದಿದೆ ಅಂತ ಟ್ವೀಟ್ ಅನ್ನು ಮಾಡಿದ್ದಾರೆ. ಅಮಿತ್ ಶಾ ಭೇಟಿ ಬಳಿಕ ಬಿಜೆಪಿಯಲ್ಲಿ ಸಂಭ್ರಮವೇ ಇಲ್ಲ, ಯಾವೊಬ್ಬ ಸಚಿವರು ಕೂಡ ಮಾತನಾಡ್ತಿಲ್ಲ, ಸಂಭ್ರಮ ಇಲ್ಲ. ಸಂಭ್ರಮ ಪಡಕ್ ಅದೇನ ಹಬ್ಬನ? ಟ್ವೀಟ್ ಮೂಲಕ ಬಿಜೆಪಿಯ ಕಾಲೆಳೆದಿದ್ದಾರೆ ಕರ್ನಾಟಕ ಕಾಂಗ್ರೆಸ್ನವರು. ಕರ್ನಾಟಕ ಕಾಂಗ್ರೆಸ್ನವರು ರಾಜ್ಯದಲ್ಲಿ ಮೂರನೇ ಸಿಎಂ ಬರ್ತಾರೆ ಬಿಜೆಪಿಯಿಂದ ಅಂತ ಹೇಳಿದ್ದಾರೆ. ಅಂದ್ರೆ 2008-13 ಟೈಮಲ್ಲಿ ಇತ್ತಲ್ಲ, ಮೂರು ಜನ ಜನ ಬಂದ್ರಲ್ಲ ಮುಖ್ಯಮಂತ್ರಿಗಳು ಬಿಜೆಪಿಯಿಂದ, ಹಂಗೆ ಈಗಲೂ ಕೂಡ ಬರ್ತಾರೆ, ನೋಡ್ತಾರೆ ಅಂತ ಹೇಳಿದ್ದಾರೆ. ಅದು ಅಮಿತ್ ಶಾ ಅವರು ರಾಜ್ಯಕ್ಕೆ ಬಂದೋದ್ರಲ್ಲ ಮೊನ್ನೆ, ಅದಾದ್ಮೇಲೆ ಈ ಡೆವಲಪ್ಮೆಂಟ್ಸ್ಗಳು ಆಗಿದೆ. ಸಿಎಂ ಬೊಮ್ಮಾಯಿ ಅವರ ಬೊಂಬೆ ಆಟ ಇನ್ನು ಮುಂದೆ ಮುಗಿಯುತ್ತೇನೋ ಅಂತ ಹಾಕಿದ್ದಾರೆ. ಕರ್ನಾಟಕ ಕಾಂಗ್ರೆಸ್ ಟ್ವಿಟರ್ ಅಕೌಂಟ್ ಇಂದ ಈ ಟ್ವೀಟ್ ಬಂದಿರುವಂತದ್ದು. ಬೊಮ್ಮಾಯಿ ಅವರ ಸಿಎಂ ಹುದ್ದೆ ಬದಲಾವಣೆ ಆಗುತ್ತೆ, ರಾಜ್ಯಕ್ಕೆ ಸಂಕಟ, ಬಿಜೆಪಿಗೆ ಅಧಿಕಾರದಾಟ ಅಂತ. ಅಂದ್ರೆ ರಾಜ್ಯಕ್ಕೆ ಸಂಕಟ ಅಂದ್ರೆ ಈ 40% ಕಮಿಷನ್ನು, ರಾಜ್ಯದಲ್ಲಿ ಮಳೆ ಎಲ್ಲ ಬರ್ತಾ ಇದೆಯಲ್ಲ, ಈ ಸಂದರ್ಭದಲ್ಲಿ ಸಂಕಷ್ಟದಲ್ಲಿದ್ದೀವಿ. ಆದ್ರೆ ಬಿಜೆಪಿ ಮಾತ್ರ ಅಧಿಕಾರದ ಆಟ ಅಂತ ವ್ಯಂಗ್ಯವನ್ನ ಆಡ್ತಾ ಕಿಡಿಕಾರಿದ್ದಾರೆ ಕಾಂಗ್ರೆಸ್, ಕರ್ನಾಟಕ ಕಾಂಗ್ರೆಸ್ ಟ್ವಿಟರ್ ಅಕೌಂಟ್ ಇಂದ.